ವಿದ್ಯಾರ್ಥಿಗಳೇ, ಇತಿಹಾಸ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಸುಮಲತಾವಿ, ಸಹಾಯಕ ಪ್ರಾಧ್ಯಾಪಕರು. ಈ ವಿದ್ಯಾರ್ಥಿಗಳೇ, ಇವತ್ತಿನ ವಿಷಯ ಈಸೂರು ದುರಂತ. ಈ ಈಸೂರು ಎನ್ನುವಂತಹದ್ದು ಕರ್ನಾಟಕದ ಒಂದು ಪುಟ್ಟ ಗ್ರಾಮ. ಭಾರತಕ್ಕಿಂತಲೂ ಸಹ ಮೊದಲೇ ಸ್ವಾತಂತ್ರ್ಯವನ್ನು ಗಳಿಸಿದಂತಹ ಗ್ರಾಮ. ಈ ಗ್ರಾಮ ಇರುವುದು ಕರ್ನಾಟಕದಲ್ಲಿ. ಹಾಗಾಗಿ ಪ್ರತಿಯೊಬ್ಬ ಕನ್ನಡಿಗನೂ ಸಹ ಹೆಮ್ಮೆಯಿಂದ ಈ ಒಂದು ಘಟನೆಯನ್ನು ಸ್ಮರಿಸಬಹುದು. ಆದರೆ ಇದೊಂದು ದುರಂತವಾದಂತಹ ಅಂತ್ಯ ಕಂಡಿದ್ದು ಪ್ರತಿಯೊಬ್ಬ ಕನ್ನಡಿಗರ ಕಣ್ಣಲ್ಲೂ ಸಹ ನೀರು ತರಿಸುವಂತಹ ಘಟನೆ. ಹಾಗಾಗಿಯೇ ಇದನ್ನು ಈಸೂರು ದುರಂತ ಅಂತ ಕರೀತಾರೆ. ಹಾಗಾದರೆ ಈಸೂರಿನಲ್ಲಿ ನಡೆದದ್ದಾದರೂ ಏನು ಎನ್ನುವಂತಹ ವಿಷಯವನ್ನು ನಾವು ಇವತ್ತಿನ ಈಸೂರು ದುರಂತ ಎನ್ನುವಂತಹ ಈ ಘಟಕದಲ್ಲಿ ಅಧ್ಯಯನ ಮಾಡೋಣ. ಇವತ್ತಿನ ವಿಷಯ ಈಸೂರು ದುರಂತ. ಈಸೂರು ಕರ್ನಾಟಕದ ಒಂದು ಪುಟ್ಟ ಗ್ರಾಮ. ಇಲ್ಲಿ ನಮಗೆ ಕಾಣಿಸ್ತಾ ಇರುವಂತಹದ್ದು ಈ ಕರ್ನಾಟಕದಲ್ಲಿರುವಂತಹ ಈಸೂರಿನ ಇವತ್ತಿನ ಒಂದು ಚಿತ್ರಣ. ಆ ಈಸೂರಿನಲ್ಲಿ ನಡೆದಂತಹ ಘಟನೆಯ ಬಗ್ಗೆ ನಾವು ಇವತ್ತು ಬೆಳಕನ್ನು ಚೆಲ್ತೀವಿ. 1942 ಕ್ವಿಟ್ ಇಂಡಿಯಾ ಚಳವಳಿ ಭಾರತದಲ್ಲಿ ಆರಂಭವಾಯಿತು. 1942 ಕ್ವಿಟ್ ಇಂಡಿಯಾ ಚಳುವಳಿಯ ಸಮಯದಲ್ಲಿ ನಡೆದಂತಹ ಘಟನೆ ಈ ಈಸೂರು ದುರಂತ. ಕರ್ನಾಟಕದ ಸ್ವತಂತ್ರ ಚಳುವಳಿಯ ಇತಿಹಾಸದಲ್ಲಿ ನಡೆದಂತಹ ಒಂದು ಮಹತ್ವದ ಮೈಲುಗಲ್ಲು ಇದು ಅಂತಲೇ ಹೇಳ್ಬೋದು. ಈ ಒಂದು ಘಟನೆ ಪ್ರತಿಯೊಬ್ಬ ಭಾರತೀಯನು ಅಷ್ಟೇ ಅಲ್ಲದೆ ಪ್ರತಿಯೊಬ್ಬ ಕನ್ನಡಿಗದ ಸ್ವಾತಂತ್ರ್ಯ ಪ್ರೇಮದ ಸಂಕೇತ ಈ ಒಂದು ಈಸೂರು ಘಟನೆ ಅಂತ ನಾವು ಹೇಳ್ಬೋದು. ಈಸೂರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಒಂದು ಪುಟ್ಟ ಗ್ರಾಮ ಈಸೂರು. ಇದು ಕರ್ನಾಟಕದಲ್ಲಿರುವಂತಹ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಒಂದು ಪುಟ್ಟ ಗ್ರಾಮ. ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ನಮಗೆ, ಇದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಲ್ಲಿ ಈ ಒಂದು ಗ್ರಾಮ ನೆಲೆಸಿದೆ. ಈ ಒಂದು ಈಸೂರು ಶಿಕಾರಿಪುರ ತಾಲೂಕಿನಲ್ಲಿರುವಂತಹ ಗ್ರಾಮ. ಹಾಗಾದರೆ ಇಲ್ಲಿ ನಡೆದಿದ್ದಾದರೂ ಏನು ಅಂತ ನಾವು ನೋಡೋದೇ ಆದರೆ, ಈಸೂರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಒಂದು ಪುಟ್ಟ ಗ್ರಾಮ. ಈ ಗ್ರಾಮ ಕ್ವಿಟ್ ಇಂಡಿಯಾ ಚಳುವಳಿಯ ಕಾಲದಲ್ಲಿ ರಾಷ್ಟ್ರದ ಗಮನವನ್ನು ಸೆಳೆದಂತಹ ಗ್ರಾಮ. ಈಸೂರು ಗ್ರಾಮದ ಜನತೆ ಮುಗ್ಧರಾಗಿದ್ದರು. ಗಾಂಧಿಯ ಮಾಡೂ ಇಲ್ಲವೇ ಮಡಿ ಎನ್ನುವಂತಹ ಕರೆಗೆ ಓಕೊಟ್ಟು ಸ್ವತಂತ್ರ ಪ್ರೇಮದಿಂದ ಸ್ಫೂರ್ತಿಗೊಂಡು ಇಡೀ ಗ್ರಾಮದ ಜನತೆ ಒಕ್ಕೊರಲಿನಿಂದ ಸ್ವತಂತ್ರ ಚಳುವಳಿಗೆ ಧುಮುಕಿತು. ಕಾಂಗ್ರೆಸ್ ಚಳುವಳಿಯ ಈ ಗ್ರಾಮದ ಜನತೆಯ ಮೇಲೆ ಅದೃಶ್ಯವಾದಂತಹ ಪ್ರಭಾವವನ್ನು ಬೀರಿತ್ತು. 1942 ಸೆಪ್ಟೆಂಬರ್ 28 ಈಸೂರು ಗ್ರಾಮದ ಜನರು ಈಸೂರು ಗ್ರಾಮವನ್ನು ಸ್ವತಂತ್ರ ಗ್ರಾಮ ಅಂತ ಘೋಷಿಸ್ಕೊಳ್ತಾರೆ. ಗ್ರಾಮದ ಯುವಕರೆಲ್ಲನೂ ಸಹ ಗಾಂಧಿ ಟೋಪಿಯನ್ನು ಧರಿಸಿ ಕೈಯಲ್ಲಿ ತ್ರಿವರ್ಣ ಧ್ವಜವನ್ನು ಹಿಡಿದು ಊರಿನ ಮುಂಭಾಗದಲ್ಲಿರುವಂತಹ ವೀರಭದ್ರ ದೇವಸ್ಥಾನದಲ್ಲಿ ಸಭೆಯನ್ನು ಸೇರ್ತಾರೆ. ಅವರು ಆ ಗ್ರಾಮದ ಒಂದು ವೀರಭದ್ರ ದೇವಾಲಯದ ಮೇಲೆ ತ್ರಿವರ್ಣ ಧ್ವಜವನ್ನು ಹಾರಿಸ್ತಾರೆ. ಅಷ್ಟೇ ಅಲ್ಲದೆ ಗ್ರಾಮದ ಯುವಕರೆಲ್ಲರೂ ಸಹ ಕೈಯಲ್ಲಿ ತ್ರಿವರ್ಣ ಧ್ವಜವನ್ನು ಹಿಡಿದು ಮೆರವಣಿಗೆಯನ್ನು ಹೊರಡ್ತಾರೆ. ಅವರು ಹೇಳ್ತಾರೆ, ನಾವು ಸ್ವತಂತ್ರರು, ಬೇಜವಾಬ್ದಾರಿ ಸರ್ಕಾರದವರಿಗೆ ಈ ಊರಿಗೆ ಬಂದರೆ ಅವರಿಗೆ ಪ್ರವೇಶವಿಲ್ಲ ಎನ್ನುವಂತಹ ಎಚ್ಚರಿಕೆಯ ಫಲಕವನ್ನು ಊರಿನ ಮುಂಭಾಗದಲ್ಲಿ ಅವರು ನೇತು ಹಾಕಿದರು. ಅಷ್ಟೇ ಅಲ್ಲದೆ ಈಸೂರಿನ ಗ್ರಾಮದ ಜನರು
ತಮ್ಮದೇ ಆದಂತಹ ಒಂದು ಪ್ರತಿ ಸರ್ಕಾರವನ್ನು ಸ್ಥಾಪಿಸಿಕೊಂಡ್ರು. ಬೇಜವಾಬ್ದಾರಿ ಸರ್ಕಾರದವರಿಗೆ ಊರಿಗೆ ಪ್ರವೇಶವಿಲ್ಲ ಎನ್ನುವಂತಹ ಸೂಚನಾ ಫಲಕವನ್ನು ಊರಿನ ಹೊರಗೆ ನೇತು ಹಾಕ್ತಾರೆ. ಈಸೂರು ಗ್ರಾಮದ ಜನರು ತಮ್ಮದೇ ಆದಂತಹ ಒಂದು ಸರ್ಕಾರವನ್ನು ಸ್ಥಾಪಿಸಿಕೊಂಡು ಜಯ ಎನ್ನುವಂತಹ 10 ವರ್ಷದ ಬಾಲಕನನ್ನು ಅಮಲ್ದಾರನನ್ನಾಗಿ ನೇಮಿಸಿಕೊಂಡ್ರು. ಗ್ರಾಮದ ಪಟೇಲ ಚನ್ನಬಸವಣ್ಣ ಮತ್ತು ಶಾನಭೋಗ ರಂಗನಾಥಯ್ಯರವರಿಂದ ಸರ್ಕಾರಿ ಕಚೇರಿಯಲ್ಲಿರುವಂತಹ ಎಲ್ಲ ಕಡತಗಳನ್ನು ಕಸಿದುಕೊಳ್ತಾರೆ. ಅಷ್ಟೇ ಅಲ್ಲದೆ ಅವರ ಬಟ್ಟೆಯನ್ನು ಕಳಚಿ ದೇವಸ್ಥಾನದ ಮುಂಬಾಗಿಲಿನಲ್ಲಿ ಒಂಟಿ ಕಾಲಲ್ಲಿ ನಿಲ್ಲುವಂತಹ ಶಿಕ್ಷೆಯನ್ನು ಚನ್ನಬಸಣ್ಣರಿಗೆ ಮತ್ತು ಶಾನುಭೋಗ ರಂಗನಾಥಯ್ಯನವರಿಗೆ ವಿಧಿಸ್ತಾರೆ. ಈ ರೀತಿ ಯುವಕರೆಲ್ಲನೂ ಸಹ ತಮ್ಮದೇ ಆದಂತಹ ರೀತಿಯಲ್ಲಿ ಬೇಜವಾಬ್ದಾರಿ ಸರ್ಕಾರಕ್ಕೆ ಬುದ್ಧಿ ಕಲಿಸೋದಕ್ಕೆ ಅವರು ಪ್ರಯತ್ನ ಪಡ್ತಾರೆ. ಈ ಎಲ್ಲ ಕಾರ್ಯವನ್ನು ಯುವಕರೇ ಮುಂದಾಳತ್ವವನ್ನು ವಹಿಸಿ ನಿರ್ವಹಿಸ್ತಾರೆ. ಹಿರಿಯರು ಅವರಿಗೆ ಮಾರ್ಗದರ್ಶಕರಾಗಿ ಹಿಂದೆ ನಿಂತಿದ್ರು. ಈ ರೀತಿ ಪಟೇಲರಾದಂತಹ ಚನ್ನಬಸವಣ್ಣ ಮತ್ತು ಶಾನುಭೋಗರಾದಂತಹ ರಂಗನಾಥಯ್ಯರವರಿಗೆ ಶಿಕ್ಷೆ ವಿಧಿಸಿದಂತಹ ವಿಷಯ ಕೂಡಲೇ ಶಿಕಾರಿಪುರ ತಾಲೂಕಿನಲ್ಲಿರುವಂತಹ ಅಮಲ್ದಾರ್ ಚನ್ನಕೃಷ್ಣಯ್ಯನವರಿಗೆ ತಿಳಿಯುತ್ತೆ. ಈ ಒಂದು ಪಟೇಲರು ಮತ್ತು ಶಾನುಭೋಗರು ಬ್ರಿಟಿಷರ ಅಧಿಕಾರಿಗಳಾಗಿದ್ದರು. ಆ ಬ್ರಿಟಿಷ್ ಅಧಿಕಾರಿಗಳ ಮೇಲೆ ಊರಿನ ಜನರು ದೌರ್ಜನ್ಯವನ್ನು ಎಸಗಿದ್ದಾರೆ ಎನ್ನುವಂತಹ ವಿಷಯವನ್ನು ತಿಳಿದಂತಹ ಶಿಕಾರಿಪುರ ತಾಲೂಕಿನ ಅಮಲ್ದಾರ್ ಚನ್ನಕೃಷ್ಣಯ್ಯ, ಪೊಲೀಸ್ ಇನ್ಸ್ಪೆಕ್ಟರ್ ಜಮೀರ್ ಉದ್ದೀನ್ ಶರೀಫ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಕೆಂಚೇಗೌಡ ಇವರು ಒಂದು ಪೊಲೀಸ್ ಪಡೆಯೊಂದಿಗೆ ಈಸೂರಿಗೆ ಓಡಿಕೊಂಡು ಬರ್ತಾರೆ. ಜನರ ಮೇಲೆ ಗುಂಡಿನ ಮಳೆಯನ್ನೇ ಅವರೇನು ಮಾಡ್ತಾರೆ, ಹಾರಿಸ್ತಾರೆ. ಪಣಿಯಪ್ಪಾಚಾರ್ ಮತ್ತು ಗುರುಶಾಂತಪ್ಪ ಎನ್ನುವಂಥವರು ಗುಂಡೇಟಿನಿಂದ ಗಾಯಗೊಳ್ತಾರೆ. ಪರಿಸ್ಥಿತಿ ಉದ್ರಿಕ್ತಗೊಳ್ಳುತ್ತೆ. ಜನರು ಮತ್ತು ಈ ಒಂದು ಪೊಲೀಸ್ ಪಡೆಯ ನಡುವೆ ತಿಕ್ಕಾಟ ಆರಂಭ ಆಗುತ್ತೆ. ಯಾವಾಗ ಪೊಲೀಸರು ಜನರ ಮೇಲೆ ಗುಂಡಿನ ಮಳೆಯನ್ನು ಸುರಿಸೋದಕ್ಕೆ ಶುರು ಮಾಡಿದ್ರೋ ಪರಿಸ್ಥಿತಿ ಉದ್ರಿಕ್ತಗೊಳ್ಳುತ್ತೆ. ರೊಚ್ಚಿಗೆದ್ದಂತಹ ಜನರು, ಮಹಿಳೆಯರು, ಮಕ್ಕಳು ಅನ್ನದೇ ಕೈಗೆ ಸಿಕ್ಕಿದ ಆಯುಧಗಳೊಂದಿಗೆ ಪೊಲೀಸರೊಂದಿಗೆ ಘರ್ಷಣೆಗೆ ಇಳಿತಾರೆ. ಮಕ್ಕಳು, ಮಹಿಳೆಯರು ಕೈಗೆ ಸಿಕ್ಕಿದ ಆಯುಧಗಳಿಂದ ಪೊಲೀಸ್ ಅಧಿಕಾರಿಗಳ ಮೇಲೆ ಎರಗ್ತಾರೆ. ಪೊಲೀಸರು ಮತ್ತು ಗ್ರಾಮಸ್ಥರ ನಡುವೆ ದೊಡ್ಡ ಸಂಘರ್ಷವೇ ಏರ್ಪಡುತ್ತೆ. ಈ ಘರ್ಷಣೆಯಲ್ಲಿ ಅಮಲ್ದಾರ್ ಚನ್ನಕೃಷ್ಣಯ್ಯ ಮತ್ತು ಸಬ್ ಇನ್ಸ್ಪೆಕ್ಟರ್ ಕೆಂಚೇಗೌಡ ಇಬ್ಬರೂ ಸಹ ಮರಣವನ್ನು ಹೊಂದುತ್ತಾರೆ. ಮತ್ತೆ ಕೆಲವು ಅಧಿಕಾರಿಗಳು ಸತ್ತವರಂತೆ ಮಲಗಿ ತಮ್ಮ ಪ್ರಾಣವನ್ನು ಉಳಿಸ್ಕೊಂಡು ಎದ್ವೋ ಬಿದ್ವೋ ಅಂತ ಜೀವವನ್ನು ಕೈಯಲ್ಲಿಟ್ಕೊಂಡು ಓಡಿ ಹೋಗ್ತಾರೆ. ಈ ರೀತಿ ಏನಾಯಿತು, ಜನರ ಮತ್ತು ಪೊಲೀಸ್ ಅಧಿಕಾರಿಗಳ ನಡುವೆ ಗುಂಡಿನ ಚಕಮಕಿ ನಡೆದು ಪರಿಸ್ಥಿತಿ ಕೈಮೀರಿ ದೊಡ್ಡ ಸಂಘರ್ಷವೇ ಏರ್ಪಡುತ್ತೆ. ಈ ಒಂದು ಘಟನೆಯ ನಂತರ ಏನು ಅಮಲ್ದಾರ್ ಚನ್ನಕೃಷ್ಣಯ್ಯ, ಸಬ್ ಇನ್ಸ್ಪೆಕ್ಟರ್ ಕೆಂಚೇಗೌಡ ಮರಣ ಹೊಂದಿದ್ದರು. ಇನ್ನು ಉಳಿದಂಥವರು ಜೀವವನ್ನು ಕೈಯಲ್ಲಿಡಿದು ವಾಪಸ್ಸು ಓಡಿ ಹೋದರು. ಈ ಘಟನೆಯಿಂದ ಇಡೀ ಗ್ರಾಮವೇ ಭಯಭೀತಿಗೊಳ್ಳುತ್ತೆ. ಊರ ಜನರೆಲ್ಲನೂ ಸಹ ಮುಂದೇನಾಗುತ್ತೋ ಎನ್ನುವಂತಹ ಭಯದಿಂದ ಗ್ರಾಮವನ್ನು ಬಿಟ್ಟು ಹೊರಡುತ್ತಾರೆ. ಈ ಒಂದು ಸುದ್ದಿ ಏನಾಗುತ್ತೆ, ಶಿವಮೊಗ್ಗ ಜಿಲ್ಲಾಧಿಕಾರಿಗಳಿಗೆ ತಿಳಿಯುತ್ತೆ. ಆಗ ಶಿವಮೊಗ್ಗ ಜಿಲ್ಲಾಧಿಕಾರಿಗಳು ನವನೀತಾ ನಾಯ್ಡು ಅಂತ. ಆ ಶಿವಮೊಗ್ಗ ಜಿಲ್ಲಾಧಿಕಾರಿ ನವನೀತ ನಾಯ್ಡು ಅವರು ಮಿಲಿಟರಿ ಅಧಿಕಾರಿ ಬಾಬು ರೆಡ್ಡಿಯ ಜೊತೆಗೂಡಿ ಹೆಚ್ಚಿನ ಪೊಲೀಸ್ ಪಡೆಯೊಂದಿಗೆ ಈಸೂರು ಗ್ರಾಮಕ್ಕೆ ಬರ್ತಾರೆ. ಈಸೂರಿ ಗ್ರಾಮಕ್ಕೆ ಬಂದಾಗ ಅಲ್ಲಿ ಗ್ರಾಮಸ್ಥರೆಲ್ಲರನ್ನ ಅಪರಾಧಿಗಳಂತ ಅವರು ಪರಿಗಣಿಸಿ ಕೈಗೆ ಸಿಕ್ಕಿದವರನ್ನು ಹಿಡಿದು ಅವರಿಗೆ ಚಿತ್ರಹಿಂಸೆಯನ್ನು ಕೊಡ್ತಾರೆ. ಜನರ ಮನೆ ಮಠಗಳನ್ನು ಲೂಟಿ ಮಾಡ್ತಾರೆ. ಜನರಿಗೆ ದಿಗ್ಭ್ರಾಂತಿಯಾಗುತ್ತೆ. ದಿಗ್ಭ್ರಾಂತರಾದಂತಹ ಜನರು ದಿಕ್ಕುಪಾಲಾಗಿ ಓಡೋದಿಕ್ಕೆ ಶುರು ಮಾಡಿದರು. ಆದರೆ ಪೊಲೀಸ್ ಪಡೆ
ಪ್ರತಿಯೊಬ್ಬರನ್ನು ಹಿಡಿದು ಹಿಡಿದು ಅವರೇನು ತಂದು ಅಧಿಕಾರಿಗಳ ಮುಂದೆ ನಿಲ್ಲಿಸ್ತಾರೆ. ಅಪರಾಧಿಗಳಿಗಾಗಿ ಮನೆ ಮನೆಯನ್ನೂ ಸಹ ಶೋಧಿಸ್ತಾರೆ. ಈ ರೀತಿ ಮನೆ ಮನೆಯನ್ನು ಶೋಧಿಸಿ 41 ಜನರನ್ನು ಅಪರಾಧಿಗಳು ಅಂತ ಬಂಧಿಸ್ತಾರೆ. ತಲೆಮರೆಸಿಕೊಂಡವರಂತಹ ಮನೆಗಳಿಗೆ ಬೆಂಕಿಯನ್ನು ಹಚ್ಚಿ ಅವರ ಮನೆಗಳನ್ನು ಭಸ್ಮ ಮಾಡಲಾಯಿತು. ಈ ಘಟನೆಯ ಬಗ್ಗೆ ವಿಚಾರಣೆ ಮಾಡೋದಕ್ಕಾಗಿ ವಿಶೇಷ ನ್ಯಾಯಾಲಯವನ್ನೂ ಸಹ ಸ್ಥಾಪನೆ ಮಾಡಿದರು. ಆ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಸುಂದರ ರಾಜರಾವ್ ಎನ್ನುವಂಥವರನ್ನು ನೇಮಿಸಲಾಯಿತು. ಈ ರೀತಿ ಮೈಸೂರಿನಲ್ಲಿ ಬ್ರಿಟಿಷ್ ಅಧಿಕಾರಿಗಳಿಗೆ ಕಿರುಕುಳ ಕೊಟ್ಟಂತಹ ಮತ್ತು ಅವರನ್ನು ಕೊಂದಂತಹ ಮೈಸೂರಿನ ಗ್ರಾಮದ ಜನರನ್ನು ಹಿಡಿದು ತಂದು ಈ ವಿಶೇಷ ನ್ಯಾಯಾಲಯದ ಮುಂದೆ ಹಾಜರು ಪಡಿಸಲಾಯಿತು. ಈ ವಿಶೇಷ ನ್ಯಾಯಾಲಯ ಅಪರಾಧಿಗಳ ಬಗ್ಗೆ ವಿಚಾರಣೆಯನ್ನು ನಡೆಸಿ 24 ಜನರಿಗೆ ನಾನಾ ಬಗೆಯ ಶಿಕ್ಷೆಗಳನ್ನು ವಿಧಿಸಿತು. ಅದರಲ್ಲಿ 11 ಜನರನ್ನು ಅಪರಾಧಿಗಳು ಅಂತ ತೀರ್ಮಾನಿಸಿ ಅವರಿಗೆ ಮರಣದಂಡನೆಯನ್ನು ವಿಧಿಸಲಾಯಿತು. ಆ 11 ಜನ ಅಪರಾಧಿಗಳಿಗೆ ಹೈಕೋರ್ಟಿಗೆ ಮನವಿಯನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಯಿತು. ಆದರೆ ಹೈಕೋರ್ಟ್ನಲ್ಲಿ ವಿಚಾರಣೆ ಮಾಡಲಾಗಿ 1943 ಜನವರಿ 9 ಹೈಕೋರ್ಟ್ ತೀರ್ಪನ್ನು ನೀಡುತ್ತೆ. ಆ ಹೈಕೋರ್ಟ್ನಲ್ಲಿ ನೀಡಿದ ತೀರ್ಪಿನ ಪ್ರಕಾರ ಅಪರಾಧಿಗಳಲ್ಲಿ 5 ಜನರಿಗೆ ಮರಣದಂಡನೆಯನ್ನು ಏನ್ಮಾಡ್ತು ಖಾಯಂ ಮಾಡ್ತು. ಉಳಿದಂತಹ 6 ಜನರಿಗೆ 10 ವರ್ಷಗಳ ಕಾಲ ಕಠಿಣ ಶಿಕ್ಷೆಯನ್ನು ವಿಧಿಸಿತು. ಅಂತೆಯೇ 1943 March 8, 9 ಮತ್ತು 10 ಮೈಸೂರಿನ ಕೆಚ್ಚೆದೆಯ ಹೋರಾಟಗಾರರಾದಂತಹ 5 ಜನರಿಗೆ ಮರಣದಂಡನೆಯನ್ನು ಜಾರಿಗೆ ತರಲಾಯಿತು. ಅದರಲ್ಲಿ ಮಲ್ಲಪ್ಪ, ಗುರ್ರಪ್ಪ, ಸೂರ್ಯನಾರಾಯಣಾಚಾರ್, ಹಾಲಪ್ಪ ಮತ್ತು ಶಂಕರಪ್ಪ ಇವರನ್ನು ಬೆಂಗಳೂರಿನ ಸೆಂಟ್ರಲ್ ಜೈಲ್ನಲ್ಲಿ ಗಲ್ಲಿಗೆ ಏರಿಸಲಾಯಿತು. ಇದೊಂದು ದುರಂತವಾದಂತಹ ಘಟನೆ ಅಂತಲೇ ಹೇಳ್ಬೋದು. ಈ 5 ಜನ ವೀರರು ಬೆಂಗಳೂರಿನ ಸೆಂಟ್ರಲ್ ಜೈಲ್ನಲ್ಲಿ March 1943 ವೀರ ಮರಣವನ್ನು ಅಪ್ಪಿದರು. ಭಾರತ ಮಾತೆಯ ವೀರ ಪುತ್ರರು ತಮ್ಮ ಜೀವವನ್ನು ಸ್ವಾತಂತ್ರ್ಯಕ್ಕಾಗಿ ಕಳೆದುಕೊಂಡರು ಅಂತಲೇ ಹೇಳ್ಬೋದು. ಇದೇ ಐತಿಹಾಸಿಕವಾದಂತಹ ಮೈಸೂರು ದುರಂತ ಅಂತಲೇ ಹೇಳ್ಬೋದು. ಈ ಒಂದು ಮೈಸೂರು ದುರಂತ ಕರ್ನಾಟಕದ ಸ್ವತಂತ್ರ ಹೋರಾಟದಲ್ಲಿ ಚಿರಸ್ಮರಣೀಯವಾದಂತಹ ಘಟನೆ ಅಂತ ಹೇಳ್ಬೋದು. ಮೈಸೂರು ಏಸೂರು ಕೊಟ್ಟರೂ ಮೈಸೂರು ಬಿಡವು ಎನ್ನುವಂತಹ ಘೋಷಣೆ ಈ ಪುಟ್ಟ ಗ್ರಾಮದ ಒಂದು ವೇದವಾಕ್ಯ ಆಗಿತ್ತು. ಕ್ವಿಟ್ ಇಂಡಿಯಾ ಚಳುವಳಿಯ ಕಾಲದಲ್ಲಿ ರಾಷ್ಟ್ರದ ಗಮನವನ್ನು ಸೆಳೆದಂತಹ ಗ್ರಾಮ ಈ ಒಂದು ಮೈಸೂರು. ಇಲ್ಲಿ ನಮ್ಮ ಎದುರುಗಡೆ ಕಾಣಿಸ್ತಾ ಇರುವಂತಹ ಈ ಸ್ಮಾರಕ ಏನು 5 ಜನ ಮರಣದಂಡನೆಗೆ ಗುರಿಯಾಗಿ ತಮ್ಮ ಪ್ರಾಣವನ್ನು ಸಮರ್ಪಣೆ ಮಾಡಿದಂತಹ ಮಲ್ಲಪ್ಪ, ಗುರ್ರಪ್ಪ, ಸೂರ್ಯನಾರಾಯಣಾಚಾರ್, ಹಾಲಪ್ಪ ಮತ್ತು ಶಂಕರಪ್ಪರವರ ಒಂದು ಸ್ಮರಣಾರ್ಥಮವಾಗಿ ನಿರ್ಮಿಸಿದಂತಹ ಒಂದು ಸ್ಮಾರಕ. ಇವತ್ತಿಗೂ ಸಹ ನಾವು ಮೈಸೂರಿನಲ್ಲಿ ಈ ಸ್ಮಾರಕವನ್ನು ಕಾಣಬಹುದು. ಇನ್ನು ಮೈಸೂರಿನಲ್ಲಿ ಹೋರಾಟ ಮಾಡಿದಂತಹ ಮೈಸೂರಿನ ಕಲಿಗಳ ಚಿತ್ರ, ಈ ಸಂಗ್ರಹ ಚಿತ್ರ ಇದು ಮೈಸೂರಿನ ಸ್ವಾತಂತ್ರ್ಯ ಹೋರಾಟಗಾರರ ಸಂಗ್ರಹ ಚಿತ್ರ. ಈ ರೀತಿ ಭಾರತಕ್ಕಿಂತಲೂ ಸಹ ಮೊದಲು ಸ್ವತಂತ್ರವನ್ನು ಪಡೆದುಕೊಂಡಂತಹ ಪುಟ್ಟ ಗ್ರಾಮ ಈ ಒಂದು ಮೈಸೂರು. ಈ ಒಂದು ಮೈಸೂರಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತಹ ಕನ್ನಡದ ಕಲಿಗಳು ಇವರು. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ತಮ್ಮ
ಪ್ರಾಣವನ್ನು ಸಮರ್ಪಣೆ ಮಾಡಿದಂತಹ ವೀರರು ನಮ್ಮ ಕಣ್ಣ ಮುಂದೆ ಇಲ್ಲಿ ಇದ್ದಾರೆ. ಇವರೆಲ್ಲರಿಗೂ ಸಹ ನಾವು ಆತ್ಮೀಯವಾದಂತಹ ಗೌರವವನ್ನು ಸಲ್ಲಿಸಬೇಕಾಗುತ್ತೆ. ಕರ್ನಾಟಕದ ಒಂದು ಕ್ವಿಟ್ ಇಂಡಿಯಾ ಚಳವಳಿಯ ಒಂದು ಕಾಲದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತಹ ಈಸೂರಿನ ಕಲಿಗಳಿಗೆ ನಾವೆಲ್ಲರೂ ಸಹ ತಲೆಬಾಗಬೇಕಾಗಿದೆ. ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಈ ಮೂಲಕ ಸಲ್ಲಿಸಲಾಗುತ್ತಿದೆ. ನಮಸ್ಕಾರ.